ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಎಲ್ಲ ವೀಕ್ಷಕರಿಗೆ ಎಲ್ಲ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನೊಂದು ವಿಶೇಷ ಒಂದು ಔಷಧಿಯ ಬಗ್ಗೆ ಹೇಳ್ಲಿಕ್ಕೆ ಹೊರಟಿದ್ದೇನೆ ಇದು ನಾವು ಪ್ರತಿನಿತ್ಯ ಮನೆ ಮನೆಯಲ್ಲಿ ಬಳಕೆ ಮಾಡ್ತೇವೆ ಆದರೆ ನಮಗೋಸ್ಕರ ಅಲ್ಲ ದೇವರಿಗೋಸ್ಕರ ತನ್ಮೂಲಕ ನಮಗೆ ಪುಣ್ಯ ಬರಲಿಕ್ಕೋಸ್ಕರ ಯಾವುದಂದರೆ ಅದು ಗಣಪತಿಗೆ ಗಣೇಶನಿಗೆ ಶ್ರೇಷ್ಠವಾದಂತಹ ಒಂದು ಗರಿಕೆ ಅಥವಾ ದೂರ್ವೆ ಅಂತ ನಾವು ಹೇಳ್ತೇವೆ ಇಲ್ಲಿದೆ ನೋಡಿ ಗರಿಕೆಯ ಒಂದು ಈ ಥರ ಬರುತ್ತೆ ಇದು ಹುರ್ಲಿದೆ ಸೊ ಇಲ್ಲಿ ಗರಿಕೆಯನ್ನು ನಾವು ಈ ಥರ ಕಟ್ ಮಾಡಿ ದೇವರಿಗೆ ಅರ್ಪಣೆ ಮಾಡ್ತೇವೆ ಇದನ್ನು ಕುಡಿದ್ರೆ ಎಷ್ಟು ಒಳ್ಳೆಯದು ಅಂದರೆ ಇದನ್ನು ಕುಡಿದ್ರೆ ಆಲ್ಮೋಸ್ಟ್ ಎಲ್ಲ ರೋಗಗಳಿಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದಕ್ಕೆ ಕಾಂಟ್ರಾ ಇಂಡಿಕೇಶನೇ ಇಲ್ಲ ಆತ್ಮೀಯರೇ ಭಾಳ ಖುಷಿ ವಿಷಯ ಆದರೆ ಇದನ್ನು ಬೇರೆ ಬೇರೆ ವಿಧದಲ್ಲಿ ತೆಗೆದುಕೊಳ್ಬೋದು ಒಂದು ಈ ಥರ ಹಸಿ ದೂರ್ವೆ ಅಥವಾ ಈ ಒಂದು ಗರಿಕೆಯನ್ನು ತೆಗೆದು ಎಲ್ಲ ಕಡೆ ಸಿಗುತ್ತೆ ಇದನ್ನು ಒಂದು ಇಪ್ಪತ್ತು ಅಥವಾ ಮೂವತ್ತು ಕಡ್ಡಿಗಳನ್ನು ತೆಗೆದು ಸ್ವಲ್ಪ ನೀರು ಹಾಕಿ ಮಿಕ್ಸಿಯ ಸಣ್ಣ ಚಿಕ್ಕ ತಟ್ಟೆಯಲ್ಲಿ ಚಿಕ್ಕ ಜಾರಲ್ಲಿ ತಿರುಗಿಸಿ ಯಾಕಂದರೆ ಇಲ್ಲಿರೋದು ರುಬ್ಬಿ ಸರಿಯಾಗಿ ಪೇಸ್ಟ್ ಆಗೋದಿಲ್ಲ ಪೇಸ್ಟ್ ಮಾಡಿ ನಂತರ ದೊಡ್ಡ ಜಾರಲ್ಲಿ ಹಾಕಿ ತಿರುಗಿಸ್ಬಿಟ್ರೆ ಒಳ್ಳೆ ಗ್ರೀನ್ ಜ್ಯೂಸ್ ಆಗುತ್ತೆ ಅದಕ್ಕೆ ಬೆಲ್ಲ ಹಾಕ್ಕೊಂಡು ಶುಗರ್ ಇದ್ದರೆ ಬೆಲ್ಲ ಹಾಕಬೇಕು ಅಂತೆಲ್ಲ ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಹಾಕ್ಬೋಬೋದು ಬೆಳಗ್ಗೆ ಹಾಗೂ ಸಾಯಂಕಾಲ ಕುಡಿತಾ ಬಂದರೆ ಮಧುಮೇಹ ಹತೋಟಿ ಆಗುತ್ತೆ ಜೊತೆಗೆ ಚರ್ಮಕ್ಕೆ ಒಳ್ಳೆಯದು ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರಿಗಂತೂ ಇದು ದಿವ್ಯ ಔಷಧ ಅನೇಕರಲ್ಲಿ ಇವತ್ತು ರಕ್ತಹೀನತೆ ನಿಶಕ್ತಿ ಕಾಡ್ತಾ ಇದೆ ಆ ಒಂದು ನಿಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ರಕ್ತಹೀನತೆಯನ್ನು ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಮೇಲೆ ಹತ್ತಿದ್ರೆ ಸಾಕು ಏದುಸರು ಬರುತ್ತೆ ಅವರಿಗೆ ಇದು ದಿವ್ಯೌಷಧವಾಗಿ ಕೆಲಸ ಮಾಡುತ್ತೆ ಆದಮೇಲೆ ಗರಿಕೆ ಹುಲ್ಲು ಅಥವಾ ಈ ಒಂದು ಗರಿಕೆಯ ರಸವನ್ನು ಕುಡಿಯೋದರಿಂದಾಗಿ ನಮಗೆ ಶಕ್ತಿ ಬರುತ್ತೆ ಜೊತೆಗೆ ಅದರಲ್ಲಿರುವಂತಹ ಒಂದು ಈ ಒಂದು ನ್ಯಾಚುರಲ್ ಅಂಶಗಳು ನಮಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಕೊಡುತ್ತೆ ಉದಾಹರಣೆಗೆ ನಮ್ಮ ಆಡು ಹಾಡು ತಿನ್ನೋದೇನು ಹುಲ್ಲು ಈ ಥರ ಸೊಪ್ಪು ಹುಲ್ಲನ್ನು ಆದರೆ ಹಾಡಿನ ಹಾಲಿನಲ್ಲಿ ಎಲ್ಲ ರೀತಿ ಪೋಷಕಾಂಶ ಇದೆ ಎಲ್ಲಿಂದ ಬಂತು ಆ ಪೋಷಕಾಂಶ ಇದೇ ಹುಲ್ಲಿನಿಂದನೇ ಬಂತು ಈ ಹುಲ್ಲಿನಲ್ಲಿ ಎಲ್ಲವೂ ಇದೆ ಹುಲ್ಲನ್ನು ನಾವು ತಿನ್ನಲಿಕ್ಕಾಗಲ್ಲ ಹಾಗಾಗಿ ಈ ರೀತಿ ರೂಪದಲ್ಲಿ ಜ್ಯೂಸ್ ಮಾಡಿನೋ ಕಷಾಯ ಮಾಡಿನೋ ತೆಗೆದುಕೋಬೇಕು ಅದರಲ್ಲೂ ಗರಿಕೆ ಹುಲ್ಲು ಭಾಳ ಶ್ರೇಷ್ಠ ಸೊ ನೀವು ಬೆಳಗ್ಗೆ ತೆಗೆದು ಇದನ್ನು ಗಣೇಶನಿಗೆ ಅಥವಾ ದೇವರಿಗೆ ಅರ್ಪಿಸ್ತೀರಾ ನಂತರದಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಅದನ್ನು ತೆಗೆದು ಇಟ್ಕೊಬಿಡಿ ಫ್ರೆಶ್ ಆಗಿ ಮತ್ತೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಆಯಿತು ಸೊ ಎರಡೂ ಕೆಲಸ ಆಯಿತು ದೇವರ ಒಂದು ಆ ಪ್ರಸಾದವನ್ನು ನಾವು ಸ್ವೀಕರಿಸಿದಾಗೂ ಆಯಿತು ಜೊತೆ ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಂಡಾಗೂ ಆಯಿತು ಎಷ್ಟು ಒಳ್ಳೆಯದು ನೋಡಿ ಅಲ್ವಾ ಸೊ ಹಸು ಹಸು ಹುಲ್ಲನ್ನು ತಿನ್ನುತ್ತೆ ಹುಲ್ಲನ್ನು ತಿಂದಂಥ ಹಸುವಿನ ಹಾಲಿನಲ್ಲಿ ಎಲ್ಲ ಪೋಷಕಾಂಶ ಇದೆ ಕ್ಯಾಲ್ಶಿಯಮ್ ಇದೆ ಮೇಗಾ ತ್ರೀ ಇದೆ ಎಲ್ಲ ಪೋಷಕಾಂಶ ಇದೆ ಆದರೆ ಆ ಹಸು ಹುಲ್ಲನ್ನು ತಿನ್ನಬೇಕು ಅಲ್ಲ ನಾವೀಗ ಫೀಡ್ ಕೊಡ್ತಾ ಇದ್ದೇವೆ ಸೊ ಹಾಗಾದರೆ ಫೀಡನ್ನು ಕೊಟ್ಟಂಥ ಹಸುವಿನ ಒಂದು ಹಾಲಲ್ಲಿ ನಮಗೆ ಪೋಷಕಾಂಶಗಳು ಸಿಗೋದಿಲ್ಲ ಬರೀ ಒಮೆಗಾ ಸಿಕ್ಸ್ ಸಿಗತ್ತೆ ಹಾಗಾದರೆ ಒಳ್ಳೆಯ ಅಂಶಗಳು ನಮಗೆ ಸಿಗಬೇಕು ಅಂದರೆ ನಮ್ಮ ಹಸು ಹುಲ್ಲನ್ನು ತಿನ್ನಬೇಕು ನಾವೇ ಹಸುವನ್ನು ಸಾಕೋದು ಒಳಿತು ದೇಸಿ ಹಸುವನ್ನು ಸಾಕ್ಕೊಂಡು ಅದರ ಹಾಲನ್ನು ತುಪ್ಪವನ್ನು ಕುಡಿತಾ ಬಂದರೆ ಅರ್ಧದಷ್ಟು ಕಾಯಿಲೆಗಳನ್ನು ಕಡಿಮೆ ಮಾಡ್ಬೋದು ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ದಿವ್ಯ ಔಷಧ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಎಲ್ಲರೂ ಸೇವಿಸಬಹುದಾದಂತಹ ಎಲ್ಲ ರೀತಿಯ ರೋಗಗಳು ಕಡಿಮೆ ಮಾಡಲಿಕ್ಕೆ ಅನುಕೂಲವಾಗುವಂತಹ ಒಂದು ಜ್ಯೂಸ್ ಅಥವಾ ಕಷಾಯ ನಿಮಗೆ ಜ್ಯೂಸ್ ಆಗಿಲ್ಲ ಗಂಟ್ಲು ಕೆರೆತಾ ಇದೆ ಜ್ಯೂಸ್ ಕುಡಿದ್ರೆ ಕೋಲ್ಡ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಸೇಮ್ ಇದೇ ಔಷಧವನ್ನು ಬಳಸಿ ಈ ಗರಿಕೆಯನ್ನು ಬಳಸಿ ಕಷಾಯ ಮಾಡಿ ಕುಡಿರಿ ಎರಡು ಲೋಟ ನೀರು ಎರಡು ಗ್ಲಾಸ್ ನೀರು ಒಂದಿಷ್ಟು ಗರಿಕೆ ಹಾಕೋದು ಒಂದು ಗ್ಲಾಸಿಗೆ ಬಂದಮೇಲೆ ಅದಕ್ಕಿಂತ ಕುಡಿಯೋದು ಶುಗರ್ ಇಲ್ಲ ಅಂದರೆ ಖಂಡಿತವಾಗಿ ನೀವು ಬೆಲ್ಲವನ್ನು ಹಾಕ್ಕೊಂಡು ಕುಡಿಬೋದು ಜೇನುತುಪ್ಪವನ್ನು ನಂತರದಲ್ಲಿ ಹಾಕ್ಕೊಂಡು ಕುಡಿಬೋದು ಸೊ ಹೀಗೆ ಡೈಲಿ ಮಾಡ್ತಾ ಬನ್ನಿ ಒಂದು ನಲವತ್ತೈದು ದಿವಸ ಮಾಡಿದಾಗ ನಿಮಗೆ ತುಂಬ ವ್ಯತ್ಯಾಸ ಗೊತ್ತಾಗತ್ತೆ ಮುಕ್ಕಾಲ ಹೊಳಲಿಕ್ಕೆ ಶುರುವಾಗುತ್ತೆ ಚರ್ಮ ಪಳಪಳ ಹೊಳೆಯುತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಆಗಿರುತ್ತೆ ಜೀರ್ಣ ಸರಿಯಾಗಿ ಆಗ್ಲಿಕ್ಕೆ ಶುರುವಾಗುತ್ತೆ ಅಜೀರ್ಣ ಕಡಿಮೆ ಆಗುತ್ತೆ ಮಲಬದ್ಧತೆ ಕಡಿಮೆ ಆಗುತ್ತೆ ಇದರ ಒಂದು ಉಪಯೋಗ ಹೇಳ್ತಾ ಹೋದರೆ ಒನ್ ಅವರ್ ಬೇಕಾಗ್ಬೋದು ಅಷ್ಟೊಂದು ಪ್ರಯೋಜನಗಳನ್ನು ಈ ಒಂದು ಗರಿಕೆ ಹೊಂದಿದೆ ಹಾಗಾಗಿ ಈ ಒಂದು ಗರಿಕೆಯ ಹುಲ್ಲಿನ ಜ್ಯೂಸನ್ನು ಕುಡಿಯುವಂಥ ಒಂದು ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಳ್ಳೋಣ ಕುಡಿಯೋದು ಅಂದ್ಕೊಳ್ಳಿ ನಮಗೆಲ್ಲರಿಗೂ ಬೇರೆ ನೆನಪಾಗುತ್ತೆ ಅದು ಕೆಟ್ಟ ಹವ್ಯಾಸ ದಿನ ನೈಂಟಿ ಕುಡಿದ್ರಷ್ಟೇ ಸಮಾಧಾನ ಹೋರಿದ್ದಾರೆ ಅದು ಕೆಟ್ಟ ಹವ್ಯಾಸ ಅದು ಕೂಡ ರೂಢಿಸಿಕೊಂಡ್ರೆ ಬಿಡಲಿಕ್ಕೆ ಆಗಲ್ಲ ಅದೇ ಥರ ಒಳ್ಳೆಯ ಹವ್ಯಾಸಗಳನ್ನು ಗ್ರೀನ್ ಜ್ಯೂಸನ್ನು ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಇದನ್ನು ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ ಯಾಕಂದರೆ ಅಷ್ಟೊಂದು ಖುಷಿಯನ್ನು ಇದು ನಮಗೆ ಕೊಡುತ್ತೆ ಸೊ ಹಾಗಾಗಿ ಈ ಒಂದು ಗರಿಕೆಯ ಹುಲ್ಲಿನ ವಿಶೇಷತೆ ಇನ್ನೂ ಹೆಚ್ಚು ನಾವೀಗ ತಿಳ್ಕೊಳ್ಲಿಕ್ಕಿದ್ದೇವೆ ಹಾಗಾದರೆ ಚರ್ಮದ ತುರುಕೆ ಇದ್ದವರು ತುಂಬ ಜನ ಇರ್ತಾರೆ ಈ ಒಂದು ಚರ್ಮದ ತುರುಕೆ ಇದ್ದವರಿಗೆ ಗರಿಕೆಯ ಹುಲ್ಲು ಬಹಳ ಅನುಕೂಲಕಾರಿಯಾಗಿ ಕೆಲಸ ಮಾಡುತ್ತೆ ಚರ್ಮದ ಸಮಸ್ಯೆಗಳಿದ್ದವರಿಗೆ ಇದು ಒಳ್ಳೆಯ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಈ ಒಂದು ಗರಿಕೆಗೆ ಸ್ವಲ್ಪ ಕಹಿಬೇವನ ಒಂದು ನಾಲ್ಕೈದು ಎಲೆ ಕಹಿಬೇವನ ಹಾಕಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಚರ್ಮದ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಕಹಿಯನ್ನು ಸೇರಿಸಬೇಕು ಚರ್ಮದ ಸಮಸ್ಯೆ ಇದ್ದವರಿಗೆ ಆ ರೀತಿ ಮಾಡಿಕೊಂಡು ಚರ್ಮದ ಸಮಸ್ಯೆ ಇದ್ದವರು ಕುಡಿಯಿರಿ ಹಾಗೆಯೇ ನೋವು ಇದ್ದವರು ಗ್ರೀನ್ ಜ್ಯೂಸ್ ಥೆರಪಿ ಮಾಡ್ಕೋಬೋದು ಒಂದಿಷ್ಟು ಗರಿಕೆ ಆಮೇಲೆ ಸ್ವಲ್ಪ ನೀರು ಒಂದು ಚಮಚ ಎಳ್ಳು ಒಂದು ಚಮಚ ಅಗಸೆ ಬೀಜ ಹಾಗೂ ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ಮಣ್ಣಿನವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸಾಕಷ್ಟು ಕ್ಯಾಲ್ಸಿಯಂ ಸಾಕಷ್ಟು ಒಳ್ಳೆ ಫ್ಯಾಟ್ ಸಿಗುತ್ತೆ ಹೀಗೆ ಗರಿಕೆಯನ್ನು ಬಹುವಿಧವಾಗಿ ನಾವು ಉಪಯೋಗಿಸ್ಕೋಬೋದು ಗರಿಕೆಯ ಬಗ್ಗೆ ನಿಮಗೆ ಬೇಕಾದಷ್ಟು ಲಿಟ್ರೇಚರ್ ಸಿಗುತ್ತೆ ಸೊ ಹಾಗಾದರೆ ಇವತ್ತು ಇದನ್ನು ದೇವರಿಗೆ ಹಾಕಿ ಹಾಗೆ ಎಸೆಯೋದು ಬೇಡ ಅದರ ಬದಲಿಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಪಡಿಸ್ಕೊಳ್ಳೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ಗರಿಕೆಯ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂದರೆ ಇದು ಬೇರೆಯವರಿಗೂ ಶೇರ್ ಮಾಡಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬನ್ನು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರಿಪ್ಷನ್ನ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಹೆಲ್ತ್ ಗ್ರೂ ಗ್ರೂಪಿಗೆ ಸ್ವಾಗತ ಈ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಸೇರಬೇಕು ಅಂತಿದ್ರೆ ನಿಮ್ಮ ವಾಟ್ಸಪ್ ಸಂಖ್ಯೆಯಿಂದ ಈ ಒಂದು ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಒಂದು ಮಿಸ್ ಕಾಲ್ ಕೊಡಿ ಮಿಸ್ ಕಾಲ್ ಕೊಟ್ಟರೆ ನಾವು ಅದನ್ನು ನೋಟ್ ಮಾಡಿಕೊಂಡು ಒಂದು ವಾರದಲ್ಲಿ ನಿಮ್ಮನ್ನು ಒಂದು ವಾಟ್ಸಪ್ ಗ್ರೂಪಿಗೆ ಸೇರಿಸ್ತೀವಿ ಆಗ ನಿಮಗೆ ಡೈಲಿ ನಾನು ವಿಜಯವಾಣಿಯಲ್ಲಿ ಬರಿತಾ ಇರುವಂತಹ ಆಹಾರ ಆರೋಗ್ಯ ಅಥವಾ ಧನ್ವಂತರಿ ಕಾಲಮಿನ ಆರ್ಟಿಕಲ್ಸ್ ಇರ್ಬೋದು ಯೂಟ್ಯೂಬಿನ ಲಿಂಕ್ ಇರ್ಬೋದು ಮನೆಮದ್ದು ಸಿಂಪಲ್ ಮನೆಮದ್ದುಗಳು ಅದರ ಒಂದು ಚಿತ್ರ ಇರ್ಬೋದು ಅದರ ವಿವರಣೆ ಇರ್ಬೋದು ಇದೆಲ್ಲೋ ನಿಮ್ಮ ಒಂದು ಮೊಬೈಲಿಗೆ ಬರುತ್ತೆ ಇದರಲ್ಲಿ ಬರೀ ಅಡ್ಮಿನ್ ಅಷ್ಟೇ ಮೆಸೇಜ್ ಮಾಡಲಿಕ್ಕಾಗತ್ತೆ ಸೊ ಹಾಗಾಗಿ ನಾಲ್ಕರಿಂದ ಐದು ಮೆಸೇಜ್ ಅಷ್ಟೇ ಬರುತ್ತೆ ಮತ್ತು ಯಾರೂ ಮೆಸೇಜ್ ನಿಮಗೆ ಏನಾದರೂ ತಿರುಗಿ ಕೇಳಬೇಕು ಅಂತಿದ್ರೆ ಅಡ್ಮಿನ್ ನಂಬರ್ನ ಸೇವ್ ಮಾಡಿಟ್ಕೊಂಡು ಅವರಿಗೆ ಮೆಸೇಜ್ ಮಾಡಿದ್ರೆ ಅದು ನಮಗೆ ತಲುಪತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ನಾನು ಡಾಕ್ಟರ್ ವೆಂಕಟೇಶ್ ಹಾಗೂ ಡಾಕ್ಟರ್ ಅಶ್ವಿನಿ ಅವರು ಪ್ರತಿನಿತ್ಯ ಬೆಳಗಿಂದ ಸಾಯಂಕಾಲದವರೆಗೂ ಉಚಿತ ಆನ್ಲೈನ್ ಕನ್ಸಲ್ಟೇಷನ್ ಇದ್ದೇವೆ ಆ ಕನ್ಸಲ್ಟೇಷನ್ ನಿಮಗೆ ಬೇಕು ಅಂತಿದ್ದರೆ ಸೆವೆನ್ ಫೋರ್ ಜೀರೋ ಸಿಕ್ಸ್ ಏಯ್ಟ್ ಫೈವ್ ತ್ರೀ ಫೈವ್ ಸಿಕ್ಸ್ ತ್ರೀ ನಂಬರಿಗೆ ಒಂದು ಮಿಸ್ ಕಾಲ್ನ ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸುಂದರವಾದ ಪ್ರಕೃತಿಯಲ್ಲಿ ಈ ಗಾಳಿ ಹಾಗೂ ಈ ಒಂದು ಪ್ರಕೃತಿಯ ನಡುವೆ ನಿಮಗೆಲ್ಲರಿಗೂ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ನನಗೆ ಸಂತಸ ಅನ್ನಿಸ್ತಾ ಇದೆ ನಿಮಗೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು